ಕೇಳುಗರೆ, ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಅತ್ಯಧಿಕವಾಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹೆಚ್ಚಾಗಿ ನಮ್ಮ ವಿಡಿಯೋಗಳನ್ನು ಕೇಳಲು ನಮ್ಮ ಚಾನೆಲನ್ನು ಬೇರೆಯವರೊಂದಿಗೆ ಶೇರ್ ಮಾಡಿ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನಾಗಿ ಆಚರಿಸಲಾಗುತ್ತದೆ? ಉತ್ತರ, ಮೇ 17. ವಿವರಣೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಒಂದು ಮೂಕ ಕೊಲೆಗಾರ ಅಥವಾ ಜಾಗತಿಕ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಎಂದು ಕರೆಯಲಾಗುವ ರೋಗದ ಕುರಿತು ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ WHDವನ್ನು ಪ್ರತಿ ವರ್ಷ ಮೇ 17ರಂದು ಆಚರಿಸುತ್ತದೆ. 2019ರ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಧ್ಯೇಯವಾಕ್ಯ ನಿಮ್ಮ ಸಮಸ್ಯೆಗಳನ್ನು ತಿಳಿಯಿರಿ ಎಂಬುದಾಗಿತ್ತು. ಪ್ರಪಂಚದ ಜನರಲ್ಲಿ ಅಧಿಕ ರಕ್ತದೊತ್ತಡ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವಿದಾಗಿದೆ. ಯುದ್ಧ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಅರ್ಹತೆ ಪಡೆದ ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು? ಉತ್ತರ, ಭಾವನಾ ಕಾಂತ. ವಿವರಣೆ, ಬಿಹಾರದ ದಾರ್ಬಂಗ್ ಮಹಿಳಾ ಪೈಲಟ್ ಭಾವನಾ ಕಾಂತ್ ಅವರು ಯುದ್ಧ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಅರ್ಹತೆ ಪಡೆದ ವಾಯುಪಡೆಯ ಭಾರತದ ಮೊದಲ ಮಹಿಳಾ ಪೈಲಟ್ ಆಗಿದ್ದಾರೆ. ದಕ್ಷಿಣ ಆಫ್ರಿಕಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆದವರು ಯಾರು? ಉತ್ತರ, ಸಿರಿಲ್ ರಾಮಪೋಸಾ. ವಿವರಣೆ, ದಕ್ಷಿಣ ಆಫ್ರಿಕಾದ ಶಾಸಕರು ಮತ್ತು ಸಿರಿಲ್ ರಾಮಪೋಸಾ ಅವರನ್ನು ರಾಷ್ಟ್ರದ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಮಾಡಿದ್ದಾರೆ. ಆಫ್ರಿಕಾದ ರಾಷ್ಟ್ರೀಯ ಕಾಂಗ್ರೆಸ್ ANCಯ ಸಂಸತ್ ಸದಸ್ಯರು ಸಂಸತ್ತಿನ ಸದಸ್ಯರು ಮುಖ್ಯಸ್ಥರ ಆಯ್ಕೆ ಮಾಡಿದ್ದಾರೆ. 2019ರ ಮೇ 8ರಂದು ನಡೆದ ಚುನಾವಣೆಯಲ್ಲಿ ಪಕ್ಷವು 400 ಸ್ಥಾನಗಳಲ್ಲಿ 230 ಸ್ಥಾನಗಳನ್ನು ಗೆದ್ದಿದೆ. ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ 57.5% ಮತಗಳನ್ನು ಪಡೆಯುವ ಮೂಲಕ ಪಕ್ಷವು ಚುನಾವಣೆಯನ್ನು ಗೆದ್ದುಕೊಂಡಿದೆ. ಬಾಂಗ್ಲಾದೇಶವು ಹಲವು ಉಗ್ರ ಕೃತ್ಯಗಳನ್ನು ಎಸಗಿದ್ದ ಮತ್ತು ಭಾರತದಲ್ಲೂ ಭಯೋತ್ಪಾದನೆಗೆ ಪ್ರಚೋದನೆ ನೀಡುತ್ತಿದ್ದ ಯಾವ ಉಗ್ರ ಸಂಘಟನೆ ಮೇಲೆ ಕೇಂದ್ರ ಗೃಹ ಸಚಿವಾಲಯ ನಿಷೇಧ ಹೇರಿದೆ? GMB ಸಂಘಟನೆ. ಉತ್ತರ, JMB ಸಂಘಟನೆ. ವಿವರಣೆ, ಬಾಂಗ್ಲಾದೇಶದಲ್ಲಿ ಹಲವು ಉಗ್ರ ಕೃತ್ಯಗಳನ್ನು ಎಸಗಿದ್ದ ಮತ್ತು ಭಾರತದಲ್ಲೂ ಭಯೋತ್ಪಾದನೆಗೆ ಪ್ರಚೋದನೆ ನೀಡುತ್ತಿದ್ದ ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ JMB ಸಂಘಟನೆ ಮೇಲೆ ಕೇಂದ್ರ ಗೃಹ ಸಚಿವಾಲಯ ನಿಷೇಧ ಹೇರಿದೆ. ಭಾರತದಲ್ಲಿ ಹಲವು ಉಗ್ರ ಕೃತ್ಯಗಳಿಗೆ ಪ್ರಚೋದನೆ ನೀಡಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲು ಯುವಕರನ್ನು ನೇಮಿಸಿಕೊಳ್ಳುತ್ತಿದ್ದ JMB ಸಂಘಟನೆಯನ್ನು ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ 1967ರ ಕೆಳಗೆ ಈ ನಿರ್ಬಂಧದಲ್ಲಿ ತೊಡಗಿಸಲಾಗಿದೆ. ಇತ್ತೀಚೆಗೆ ಏಷ್ಯಾದ ಯಾವ ರಾಷ್ಟ್ರದಲ್ಲಿ ಮೊದಲ ಅಧಿಕೃತ ಸಲಿಂಗ ವಿವಾಹ ನೆರವೇರಿತು? ತೈವಾನ್. ಏಷ್ಯಾದ ತೈವಾನ್ನಲ್ಲಿ ಮೊದಲ ಅಧಿಕೃತ ಸಲಿಂಗ ವಿವಾಹ ಮೇ 24ರ ಶುಕ್ರವಾರ ನೆರವೇರಿತು. ಕಳೆದ ವಾರ ತೈವಾನ್ ಸಲಿಂಗ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿತ್ತು. ಇಂತಹ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಏಷ್ಯಾದ ಮೊದಲ ರಾಷ್ಟ್ರ ಎಂದೆನಿಸಿಕೊಂಡಿದೆ. ಪುರುಷ ಸಲಿಂಗ ಜೋಡಿಗಳಾದ ಜೆಸ್ಲಿನ್ ಮತ್ತು ಮಾರ್ಕ್ ಯುವಾನ್ ಮದುವೆಯಾದರು. ಈ ಮೂಲಕ ಏಷ್ಯಾದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು LGBT ನಡೆಸುತ್ತಿದ್ದ 3 ದಶಕಗಳ ಹೋರಾಟಕ್ಕೆ ಜಯ ಸಂದಂತಾಗಿದೆ. ಇತ್ತೀಚೆಗೆ ಐರೋಪ್ಯ ಒಕ್ಕೂಟದಿಂದ ಹೊರಬರುವ ಒಪ್ಪಂದಕ್ಕೆ ಬ್ರೆಕ್ಸಿಟ್ ಸಂಸತ್ನಲ್ಲಿ ಅನುಮೋದನೆ ಪಡೆಯಲು ವಿಫಲಗೊಂಡ ಕಾರಣ ರಾಜೀನಾಮೆ ನೀಡಲು ಮುಂದಾಗಿರುವ ಬ್ರಿಟನ್ ಪ್ರಧಾನಿ ತೆರೆಸಾ ಮೇ ಅವರು ಯಾವ ಪಕ್ಷಕ್ಕೆ ಸೇರಿದವರು? ಉತ್ತರ, ಕನ್ಸರ್ವೇಟಿವ್ ಪಕ್ಷ. ವಿವರಣೆ, ಐರೋಪ್ಯ ಒಕ್ಕೂಟದಿಂದ ಹೊರಬರುವ ಒಪ್ಪಂದಕ್ಕೆ ಬ್ರೆಕ್ಸಿಟ್ ಸಂಸತ್ತಿನಲ್ಲಿ ಅನುಮೋದನೆ ಪಡೆಯಲು ವಿಫಲಗೊಂಡ ಕಾರಣ ಬ್ರಿಟನ್ ಪ್ರಧಾನಿ ತೆರೆಸಾ ಮೇ ಅವರು ಪ್ರಧಾನಿ ಮತ್ತು ಟೋರಿ ನಾಯಕತ್ವದ ಕನ್ಸರ್ವೇಟಿವ್ ಪಕ್ಷದ ನಾಯಕ ಸ್ಥಾನಕ್ಕೆ ಜೂನ್ 7ರಂದು ರಾಜೀನಾಮೆ ನೀಡುವುದಾಗಿ ಹೇಳಿದ್ದಾರೆ. ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷದ ಸಂಸದೀಯ ನಾಯಕನ ಆಯ್ಕೆ July 2ನೇ ವಾರದ ನಂತರ ನಡೆಯುವ ಸಾಧ್ಯತೆ ಇದ್ದು ತೆರೆಸಾ ಮೇ ಉಸ್ತುವಾರಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. 17ನೇ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಎಷ್ಟು ಮಹಿಳೆಯರು ಆಯ್ಕೆಯಾಗಿದ್ದಾರೆ? ಉತ್ತರ, 28. ವಿವರಣೆ, 17ನೇ ಲೋಕಸಭಾ ಹೊಸ ದಾಖಲೆ ಬರೆದಿದೆ. 78 ಮಹಿಳೆಯರು ಆಯ್ಕೆಯಾಗಿದ್ದು ಇದು ಈವರೆಗಿನ ಅತ್ಯಧಿಕ ಸಂಖ್ಯೆಯ ಚುನಾವಣೆಯಲ್ಲಿ 726 ಮಹಿಳೆಯರು ಸ್ಪರ್ಧಿಸಿದ್ದರು. 1957ರಲ್ಲಿ ಚುನಾವಣೆಯಲ್ಲಿ 22 ಮಹಿಳೆಯರು ಆಯ್ಕೆಯಾಗಿದ್ದರು. ಅದು ಈವರೆಗಿನ ಕನಿಷ್ಠ ಸಂಖ್ಯೆಯಾಗಿತ್ತು. ಅವಧಿ ಪೂರೈಸುತ್ತಿರುವ 16ನೇ ಲೋಕಸಭೆಗೆ 61 ಮಹಿಳೆಯರು ಚುನಾಯಿತರಾಗಿದ್ದರು. 5 ವರ್ಷಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ 4 ಮಹಿಳೆಯರು ಆಯ್ಕೆಯಾಗಿದ್ದು ಒಟ್ಟು ಸಂಖ್ಯೆ 65ಕ್ಕೆ ಏರಿಕೆಯಾಗಿತ್ತು.